ಬ್ಲೀಡಿಂಗ್ ಆಗೋದು, ಅದು ಪ್ರಶ್ನೆ ತೆಗಿಬೇಕು ಅಂತ ನಾ ಹೇಳ್ದೆ, ಮೊದಲೇ ಹೇಳಿದೆ ನಿನ್ನಾಗ್ಲೇ, ಸ್ಕಿನ್ ಡಿಫ್ರೆನ್ಸ್ ಮೊದಲೇ ಗೊತ್ತಾಗಲ್ಲ. ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಗರ್ಭಕೋಶದ ಮೌತ್ ಕ್ಯಾನ್ಸರು. ಅದೇ ಲೇಡೀಸಲ್ಲಿ ಈಗ ಬ್ಲೀಡಿಂಗ್ ಆಗೋದು, ಮತ್ತು ವೈಟ್ ಡಿಸ್ಚಾರ್ಜ್ ಆಗೋದು, ಆಮೇಲೆ ಮತ್ತೆ ಈಗ ಯಂಗ್ ಲೇಡೀಸಲ್ಲಿ ಸಂಭೋಗ ಮಾಡ್ಬೇಕಾದ್ರೆ ಅದಾದ್ಮೇಲೆ ಬ್ಲೀಡಿಂಗ್ ಆದರೆ ಅವೆಲ್ಲ ಸೈನ್ಸ್ ಆಫ್ ದಿ ಗರ್ಭಕೋಶ ಮೌತ್ ಅಂತ. ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋಶದಿಂದ ಮುಂದಿನ ಸರ್ವೈಕಲ್ ಮೌತ್ ಇರ್ತಲ್ಲ ಅದು ಸರ್ವೈಕ್ಸ್ ಅಂತ ಹೇಳ್ತೀವಿ, ಅದು ಸರ್ವೈಕಲ್ ಕ್ಯಾನ್ಸರ್. ನಾನು ಹೇಳ್ದಲ್ವಾ ಈಗ ಸಣ್ಣದಾಗಿದ್ದಾಗಲೇ ಬಂದರೆ, ಗಡ್ಡೆ ಸಣ್ಣದಾಗಿದ್ದಾಗ ಬಂದರೆ ಅದನ್ನು ನಾವು ಈಗ ಸರ್ಜರಿ ಮಾಡ್ಬೇಕು ಅಥವಾ ಕೀಮೋಥೆರಪಿ ಕೊಡ್ಬೇಕು. ಅದು ತ್ರೀ ಮೊಡಾಲಿಟೀಸ್ ಇದ್ದಾವೆ, ಸರ್ಜರಿ ಒಂದು, ಕೀಮೋಥೆರಪಿ ಒಂದು, ಮತ್ತು ರೇಡಿಯೇಷನ್ನು. ಹಂಗೆ ಸ್ಟೇಜ್ ಅಂದ್ರೆ ಸ್ಟೇಜು. ಈಗ ನೀವು ಅರ್ಲಿ ಡಿಸೀಸ್ ಬಂದರೆ ಅದನ್ನ ಪ್ರಶ್ನೆ ತೆಗಿಬೇಕು ಅಂತೇಳಿ ನಾನು ಹೇಳ್ದಲ್ಲ, ಮೊದಲೇ ಹೇಳಿದೆ ನಿಮ್ಮಾಗಲೇ. ಸಣ್ಣದಾಗಿದ್ದಾಗಲೇ ಬಂದರೆ ಆ ಗಡ್ಡೆ ಮಾತ್ರ ತೆಗೆದುಬಿಟ್ಟು ಮತ್ತು ಆಕ್ಸಿಲರಿ ಕ್ಲಿಯರೆನ್ಸ್ ಅಂತ ಮಾಡ್ತಾರೆ. ಅದನ್ನು ಡಿಪೆಂಡ್ಸ್ ಅಂದರೆ ಸರ್, ಇದು ಸರ್ಜನ್ ನೋಡಿ ಅದನ್ನು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಹೇಳ್ತಾರೆ. ಓಕೆ, ಈಗ ಅದು ಗೆಡ್ಡೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಹೊರತುಪಡಿಸಿ ಏನು ಲಕ್ಷಣ ಇರುತ್ತೆ, ಏನಾದರೂ ಗಾತ್ರದಲ್ಲಿ ವ್ಯತ್ಯಾಸಗಳಾಗುತ್ತಾ? ಒಂದು ಸ್ವಲ್ಪ ದಪ್ಪ ಆಗ್ಬೋದು, ಕ್ಯಾನ್ಸರ್ ಇರೋ ಸ್ಟೇಜ್ ಇದರಲ್ಲಿ ಬ್ರೆಸ್ಟ್ ಅಲ್ಲಿ ಒಂದು ಸ್ವಲ್ಪ ದಪ್ಪ ಆಗ್ಬೋದು. ಅದು ಅಲ್ಲಿ ಏನಾದರೂ ಸ್ಕಿನ್ ಡಿಫ್ರೆನ್ಸ್ ಏನಾದರೂ ಕಾಣಿಸುತ್ತಾ? ಅದೇನು ಗೊತ್ತಾ, ಈಗ ನಿಮಗೆ ಸ್ಕಿನ್ ಡಿಫ್ರೆನ್ಸ್ ಮೊದಲೇ ಗೊತ್ತಾಗಲ್ಲ, ಸಣ್ಣ ಗಡ್ಡೆ ಇದ್ದಾಗ ಏನು ಗೊತ್ತಾಗಲ್ಲ. ಆದರೂ ಇನ್ನೊಂದು ಹೇಳ್ತೀನಿ, ಆ ಬ್ರೆಸ್ಟಲ್ಲಿ ಡಕ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದರಲ್ಲಿ ನಿಮ್ಗೆ ಇದರಿಂದ ಬ್ರೆಸ್ಟಿಂದ ಡಿಸ್ಚಾರ್ಜ್ ಬರುತ್ತೆ. ಆ ಡಿಸ್ಚಾರ್ಜ್ ಬಂದಾಗಲೂ ನೀವು ಡಾಕ್ಟರ್ ತೋರಿಸ್ಕೋಬೇಕಾಗುತ್ತೆ. ಹಾಂ, ಅದು ಕೆಲವೊಂದು ಅದೇ ಕೆಲವು ರೋಗ ಲಕ್ಷಣಗಳಾದರೂ ಬ್ರೆಸ್ಟ್ ಕ್ಯಾನ್ಸರ್ದು ರೋಗ ಲಕ್ಷಣಗಳು ಒಂದ್ಸರಿ ಇದರಿಂದ ನಿಪ್ಪಲ್ಲಿಂದ ಬ್ಲಡ್ ಇರೋದು, ರಕ್ತ ಬರೋದು, ಮತ್ತು ನಂತರ ನೀರು ಥರ ಬರೋದು, ಡಿಸ್ಚಾರ್ಜ್ ಬರುತ್ತೆ, ಅದನ್ನು ನಾವು ನೋಡ್ಬಿಟ್ಟು ತೋರಿಸ್ಕೋಬೇಕು. ಅಫ್ಕೋರ್ಸ್ ಆ ಥರ ಬಂದಾಗ ನಿಮಗೆ ಸಪೋಸ್ ಏನಾದ್ರೂ ಇದರಿಂದ ನಿಪ್ಪಲ್ಲಿಂದ ನಿಮಗೆ ಡಿಸ್ಚಾರ್ಜ್ ಬಂತು ಅಂದರೆ ಅದನ್ನು ನಾವು ಸೈಟಾಲಜಿ ಕಳಿಸ್ತೀವಿ, ಅದನ್ನು ಕ್ಯಾನ್ಸರ್ ಇದೆ ಸೆಲ್ಸ್ ಇದೆ ಅಂತ ನೋಡ್ಬಿಟ್ಟು ಇದು ಮಾಡ್ತಾರೆ.